ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಆದರ್ಶ ಶಾಲೆಯ ಆವರಣದಲ್ಲಿ ಸೆಪ್ಟೆಂಬರ್ 24ರ ಶುಕ್ರವಾರ ದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕೆಂಬ ಉದ್ದೇಶದಿಂದ ಶಾಲಾ ಸಂಸತ್ತು ಎಂಬ ವಿಷಯ ಇಟ್ಟುಕೊಂಡು ಚುನಾವಣೆ ಅಣುಕು ಪ್ರದರ್ಶನ ಜರುಗಿತು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆದರ್ಶ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಎಸ್ ಹೊಸಗೌಡರು ಉದ್ಘಾಟನೆ ಮಾಡಿದರು. ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಚಾರ, ಭದ್ರತೆಗೆ ಬೇಕಾದಂತಹ ಪೊಲೀಸ್ ಅಧಿಕಾರಿ, ಚುನಾವಣಾ ಅಧಿಕಾರಿ, ಆರೋಗ್ಯ ಅಧಿಕಾರಿ, ಬೂತ್ ಮ್ಯಾನೇಜರ್, ಹೀಗೆ ಚುನಾವಣೆಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದೇ ಮಾದರಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಚುನಾವಣೆಯನ್ನು ನಡೆಸಿದರು. ವಿಶೇಷವಾಗಿ ಮಹಿಳೆಯರಿಗಾಗಿ ಪಿಂಕ್ ಬೂತ್ ಮತಗಟ್ಟೆಯನ್ನು ತೆರೆಯಲಾಗಿತ್ತು. 6ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಚುನಾವಣೆಗೆ ಸ್ಪರ್ಧಿಸಿ ವಿಜಯ ಶಾಲೆಯಾದ ಅಭ್ಯರ್ಥಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಶಸ್ತಿಯನ್ನು ವಿತರಣೆ ಮಾಡಿದರು. ಖಾಜಾ ಮೈನುದ್ದೀನ್, ತಹಶೀಲ್ದಾರ್, ಜೆಕೆ ನ್ಯೂಸ್ ಕನ್ನಡ, ಬೀಳಗಿ. ಭಾರತ ಚುನಾವಣಾ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಪ್ರಕ್ರಿಯೆ ನಡೀತದೆ, ನಾಮಿನೇಷನ್ ಸಬ್ಮಿಷನ್ ಮಾಡುವಂಥದ್ದು, ನೆಕ್ಸ್ಟ್ ಅದನ್ನು ಸ್ಕ್ರೂಟಿನಿ ಮಾಡುವಂಥದ್ದು, ವಿಡ್ರಾವಲ್ ಮಾಡುವಂಥದ್ದು, ಆನಂತರ ಪ್ರಚಾರ ಮಾಡುವಂಥದ್ದು, ಆನಂತರ ಮತದಾನ ವ್ಯವಸ್ಥೆ, ಮತ ಎಣಿಕೆ, ಎಲ್ಲ ಪ್ರೊಸೀಜರನ್ನು ಮಕ್ಕಳಿಗೆ ತಿಳಿಯಪಡಿಸಬೇಕನ್ನುವಂಥ ಉದ್ದೇಶದಿಂದ ಎಲ್ಲ ಪ್ರೊಸೀಜರನ್ನು ನಾವು ಇವತ್ತಿನ ಚುನಾವಣೆಯಲ್ಲಿ ನಮೂದಿಸಿದ್ದೇವೆ. ಅದೇ ರೀತಿಯಲ್ಲಿ ಪಿಂಕ್ ಬೂತ್ ಅನ್ನುವಂಥ ಒಂದು ಹೊಸ ಕಲ್ಪನೆಯನ್ನು ಮಕ್ಕಳಿಗೆ ಇವತ್ತು ಮೂಡಿಸಿದ್ದೇವೆ. ನಾವು ಗರ್ಲ್ಸಿಗಾಗಿ 2 ಪಿಂಕ್ ಬೂತನ್ನು ನಾವು ಮಾಡಿದ್ದೇವೆ. ಆ ಮೂಲಕ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೀತವೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಮನದಟ್ಟಾಗುವಂತೆ ಮಾಡಿದ್ದೇವೆ. 6ರಿಂದ 9ನೇ ತರಗತಿಯವರೆಗೆ ಆಯ್ಕೆಯಾದಂಥ ಮಕ್ಕಳನ್ನು ನಾವು ಪ್ರತಿನಿಧಿಯಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತೀವಿ. ಹಾಗೆ ಶಾಲೆಯ ಪ್ರಧಾನ ಕಾರ್ಯದರ್ಶಿ ಅಂತ 9ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಒಬ್ಬ ವಿದ್ಯಾರ್ಥಿಯನ್ನು ಹಾಗೂ ಒಬ್ಬ ಮಹಿಳಾ ಪ್ರತಿನಿಧಿ ವಿದ್ಯಾರ್ಥಿಯನ್ನಾಗಿ ನಾವು ಆಯ್ಕೆ ಮಾಡ್ಕೊತೇವೆ. ಒಟ್ಟಿನಲ್ಲಿ ಈ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯನ್ನು ಮಕ್ಕಳಿಗೆ ಮನಮುಟ್ಟುವಂತೆ ಇವತ್ತಿನ ದಿವಸ ನಾವು ಕೋವಿಡ್ ಮುನ್ನೆಚ್ಚರಿಕೆ ಎಲ್ಲ ಕ್ರಮಗಳನ್ನು ಪಾಲಿಸುವ ಜೊತೆಗೆ ಒಂದು ವ್ಯವಸ್ಥೆಯನ್ನು, ಚುನಾವಣೆಯ ವ್ಯವಸ್ಥೆಯನ್ನು ಇವತ್ತು ನಾವು ಮುಗಿಸಿದ್ದೇವೆ. ಅಂತ ಸರ್ಕಾರ ಪ್ರಜಾಪ್ರಭುತ್ವ ಅಂತಕ್ಕಂಥ ಪರಿಕಲ್ಪನೆಯನ್ನು ಶಾಲಾ ಹಂತದಲ್ಲಿ ಪಠ್ಯಪುಸ್ತಕದಲ್ಲಿ ಅರ್ಥ ಮಾಡಿಕೊಂಡಿರ್ತಾರೆ. ಸೊ ಅದರ ಒಂದು ಅನುಭವ ಮತ್ತು ಆಗಬೇಕು ಅಂತಂದರೆ ಮಕ್ಕಳು ಸ್ವತಃ ಭಾಗವಹಿಸಬೇಕು. ಭಾಗವಹಿಸಿ ಯಾವುದ್ರಲ್ಲಿ ಏನಿದೆ, ಚುನಾವಣಾಧಿಕಾರಿ ಕಾರ್ಯ ಏನು, ಅಥವಾ ನಾವು ಮತ ಹಾಕಬೇಕಾದ್ರೆ ನಮ್ಮ ಕರ್ತವ್ಯ ಏನು, ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಯಾವ ರೀತಿ ಇರಬೇಕು, ಅವನಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ. ಆಯ್ಕೆಯಾದ ನಂತರ ಒಬ್ಬ ನಾಯಕ ಹೇಗಿರಬೇಕು ಅಂತಕ್ಕಂಥದ್ದನ್ನು ಶಾಲಾ ಹಂತದಲ್ಲಿ ಮಕ್ಕಳು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಈ ರೀತಿ ಹಲವಾರು ಅಂಶಗಳನ್ನು ಪರಿಶೀಲನೆ ಮಾಡಿ, ಸಂಶೋಧನೆ ಮಾಡಿ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಮತ್ತು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದನ್ನು 2 ರೀತಿಯಲ್ಲಿ ಅವರು ಅಭಿವ್ಯಕ್ತಗೊಳಿಸ್ತಾರೆ. ಸಂದರ್ಭ ಬಂದಾಗ ಏನು ಮಾಡಬೇಕು ಅನ್ನುವಂಥದ್ದನ್ನು ನಾಯಕರು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರೆ ಯಾವ ರೀತಿ ಅನುಸರಣೆ ಮಾಡಬೇಕು ಅನ್ನುವಂಥದ್ದನ್ನು ಮಕ್ಕಳು ತಿಳಿದುಕೊಳ್ತಾರೆ. ಪರೀಕ್ಷಾ ಹಂತದಲ್ಲಿ ಇದರ ಬಗ್ಗೆ ಪ್ರಶ್ನೆ ಬಂದಾಗ ಲಿಖಿತ ರೂಪದಲ್ಲಿ ಅವರು ಅಭಿವ್ಯಕ್ತಿಗೊಳಿಸ್ತಾರೆ. ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮದು NCERT 2005 ಪ್ರಕಾರ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಜ್ಞಾನವನ್ನು ಹೊರ ಜಗತ್ತಿನೊಂದಿಗೆ ಸಂಬಂಧೀಕರಿಸಬೇಕು ಅಂತ ಏನು ಹೇಳ್ತೀವಿ, ಸಂಬಂಧೀಕರಿಸುವಂಥ ಕೆಲಸ ಇಂಥ ಚಟುವಟಿಕೆಗಳಿಂದ ಆಗ್ತದೆ. ಸೊ ಮಕ್ಕಳು ನಾವು ಕಲಿತಂಥ ವಿಷಯ ಜ್ಞಾನಾತ್ಮಕ ಹಂತದಲ್ಲಿ ಇರಬಾರ್ದು, ಜ್ಞಾನ ಅಂತಕ್ಕಂಥದ್ದು ಅನ್ವಯ ಹಂತದಲ್ಲಿ ಸಮಾವೇಶಗೊಳ್ಬೇಕು ಅನ್ನುವಂಥದ್ದನ್ನು ನಾವು ನೋಡಿಕೊಂಡಾಗ ಇಂಥ ಚಟುವಟಿಕೆಗಳು ಭಾಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆ ರೀತಿಯಲ್ಲಿ ಆದರ್ಶ ವಿದ್ಯಾಲಯದ ಮುಖ್ಯೋಪಾಧ್ಯಾಯರು, ಪ್ರಿನ್ಸಿಪಾಲರು, ಆಮೇಲೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಮಾಡಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಭಾಳಷ್ಟು ಮಹತ್ವದ್ದು ಮತ್ತು ಉಪಯುಕ್ತವಾದಂಥದ್ದು. ಇಂಥ ಹಲವಾರು ಕಾರ್ಯಕ್ರಮಗಳು ನಡೀಲಿ, ಮಕ್ಕಳು ತನ್ಮೂಲಕ ಅಭಿವೃದ್ಧಿಯನ್ನು ಸಾಧಿಸಲಿ, ಉತ್ತಮ ಫಲಿತಾಂಶ ಪರೀಕ್ಷೆಗೆ ಸಾಧ್ಯ ಆಗಲಿ ಅಂತ ಹೇಳ್ತಾ ಪ್ರಾಂಶುಪಾಲರಿಗೂ, ಸಹ ಸಿಬ್ಬಂದಿಯವರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಆಯ್ಕೆ ಮಾಡಲು ಪಾಲನೆ ಮಾಡುವ ಮೂಲಕ ನಾವು ಎಲ್ಲ ಚುನಾವಣೆಗಳನ್ನು ಮಾಡಿದ್ದೇವೆ. ಮಕ್ಕಳಿಗೆ ಚುನಾವಣೆಯ ಪ್ರಕ್ರಿಯೆಗಳೇನು, ಹೇಗೆ ನಡೀತಾ ಇದ್ದಾವೆ, ಹೇಗೆ ಆಯ್ಕೆ ಮಾಡ್ತಾರೆ, ವಿಧಾನ ಹೇಗೆ, ಅಲ್ಲಿರ್ತಕ್ಕಂಥ ಭದ್ರತಾ ವ್ಯವಸ್ಥೆ ಹೇಗೆ, ಎಲ್ಲ ವಿಷಯಗಳನ್ನು ಮನದಟ್ಟಾಗುವಾಗೆ ಮಕ್ಕಳಿಗೆ ಇವತ್ತು ಚುನಾವಣೆಯನ್ನು ಮಾಡುವ ಮೂಲಕ ಮನದಟ್ಟು ಮಾಡುವಲ್ಲಿ ನಾವು ಭಾಳಷ್ಟು ಇಷ್ಟಪಟ್ಟಿದ್ದೀವಿ ಅಂತ ಹೇಳೋಕ್ಕೆ ಭಾಳ ಖುಷಿಯಾಗ್ತಾ ಇದೆ.